ಕುರುಕ್ಷೇತ್ರದ ಈ ವಿಚಾರದ ಬಗ್ಗೆ ರವಿಚಂದ್ರನ್ಗೆ ಬೇಜಾರಿದ್ಯಂತೆ. ಕುರುಕ್ಷೇತ್ರ ಸಿನಿಮಾದ ರಿಲೀಸ್ ಯಾಕೋ ಮುಂದಕ್ಕೆ ಹೋಗ್ತಾನೆ ಇದೆ ಅಂದ್ಕೊಂಡಂತೆ ಆಗಿದ್ರೆ ಸಿನಿಮಾ ಕಳೆದ ವರ್ಷನೇ ರಿಲೀಸ್ ಆಗ್ಬೇಕಿತ್ತು. ಆದ್ರೆ ಈ ಸಿನಿಮಾ ಯಾವಾಗ ಬರುತ್ತೆ ಅನ್ನೋದು ಈವರೆಗೆ ಗೊತ್ತಿಲ್ಲ. ಕುರುಕ್ಷೇತ್ರ ಸಿನಿಮಾದ ಹೈಲೈಟ್ ಸಿನಿಮಾದ ಕಲಾವಿದರ ಪಟ್ಟಿ. ಇಲ್ಲಿ ದರ್ಶನ್ ದುರ್ಯೋಧನನ ಪಾತ್ರ ಮಾಡಿದ್ರೆ ನಟ ರವಿಚಂದ್ರನ್ ಸಿನಿಮಾದಲ್ಲಿ ಕೃಷ್ಣನ ಪಾತ್ರವನ್ನ ಮಾಡಿದ್ದಾರೆ. ರವಿಚಂದ್ರನ್ ಮೊದಲ ಬಾರಿಗೆ ಈ ಬಗೆಯ ಸಿನಿಮಾ ಮಾಡ್ತದ್ದು ಅಭಿಮಾನಿಗಳಿಗೆ ದೊಡ್ಡ ನಿರೀಕ್ಷೆನೇ ಇದೆ. ಮತ್ತೊಂದ್ ಕಡೆ ರವಿಚಂದ್ರನ್ ಸಿನಿಮಾದ ಒಂದು ವಿಚಾರಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ, ಆದ್ರೆ ಅದು ತುಂಬಾ ಗಂಭೀರ ವಿಷಯಕ್ಕಾಗಿ ಅಲ್ಲ. ಇತ್ತೀಚೆಗಷ್ಟೇ ಪತ್ರಿಕಾಗೋಷ್ಠಿಯೊಂದರಲ್ಲಿ ಮಾತಾಡಿರುವ ಅವರು ತಮಾಷೆಯಾಗಿ ತಮ್ಮದೇ ಸ್ಟೈಲ್ ನಲ್ಲಿ ಕುರುಕ್ಷೇತ್ರದ ಬಗ್ಗೆ ವಿವರಿಸಿದ್ದಾರೆ. ನಟ ರವಿಚಂದ್ರನ್ ಅಂದ ತಕ್ಷಣ ಅವರ ಹಾಡುಗಳು, ಹಾಡಿನಲ್ಲಿ ಅವ್ರ ಜೊತೆಗೆ ಇರುವ ನಾಯಕಿಯರು ನೆನಪಿಗೆ ಬರ್ತಾರೆ. ಆದ್ರೆ ಕುರುಕ್ಷೇತ್ರ ಸಿನಿಮಾದಲ್ಲಿ ರವಿಚಂದ್ರನ್ಗೆ ಪಾಪ ಹೀರೋಯಿನ್ ಇಲ್ವಂತೆ. ನನಗೆ ಕೃಷ್ಣನ ಪಾತ್ರವನ್ನ ಕೊಟ್ಟಿದ್ದಾರೆ, ಆದ್ರೆ ಯಾವುದೇ ಹೀರೋಯಿನ್ ಅನ್ನ ಕೊಟ್ಟಿಲ್ಲ ಅಂತ ರವಿಚಂದ್ರನ್ ಕಾರ್ಯಕ್ರಮದಲ್ಲಿ ನಗೆ ಚಟಾಕಿಯನ್ನ ಹಾರಿಸ್ತಾರೆ. ಕನ್ನಡದಲ್ಲಿ ನನ್ನನ್ ಬಿಟ್ಟರೆ ಬೇರೆ ಕೃಷ್ಣನೇ ಇರ್ಲಿಲ್ಲ, ಅದಕ್ಕೆ ಹೊಟ್ಟೆ ಇದ್ರೂ ನನಗೆ ಆ ಪಾತ್ರ ಕೊಟ್ರು, ನನ್ನ ಇಮೇಜ್ ಆದ್ರೂ ಕೃಷ್ಣನ ಪಾತ್ರಕ್ಕೆ ವರ್ಕೌಟ್ ಆಗತ್ತೆ ಅಂತ. ಆದ್ರೆ ಕೃಷ್ಣನ ಪಾತ್ರ ಮಾಡಿಸಿದ್ರು ಜೊತೆಗೆ ಒಂದು ಹುಡುಗಿನೂ ಕೊಟ್ಟಿಲ್ಲ. ಒಂದ್ ಸೀನ್ ನಲ್ಲೂ ಹುಡುಗಿ ಇದ್ರು ಅಷ್ಟು ಕೆಲಸ ಮಾಡಿಲ್ಲ. ಎಲ್ರೂ ದ್ರಾಕ್ಷಿ ಅಂತ ನನ್ ಬಗ್ಗೆ ಹೇಳ್ತಾರೆ, ಇಲ್ಲಿ ದ್ರಾಕ್ಷಿನೂ ತಿನ್ಸಲ್ಲ ಅಂತ ರವಿಚಂದ್ರನ್ ತಮ್ಮದೇ ಸ್ಟೈಲ್ ನಲ್ಲಿ ಮಾತಾಡಿದ್ದಾರೆ. ರವಿಚಂದ್ರನ್ ಅವರ ಪಾತ್ರ ಕುರುಕ್ಷೇತ್ರ ಸಿನಿಮಾದಲ್ಲಿ ಇಂಟರ್ವೆಲ್ ಅಲ್ಲಿ ಬರತ್ತಂತೆ. ನಾನೇ ಕುರುಕ್ಷೇತ್ರದಲ್ಲಿ ಫಿಟ್ಟಿಂಗ್ ಮಾಸ್ಟರ್, ನನ್ ಪಾತ್ರ ಇಂಟರ್ವೆಲ್ ನಂತರ ಬರುತ್ತೆ, ಇಲ್ಲಿ ನಾನೇ ಯುದ್ಧ ಶುರು ಮಾಡಿಸೋದು ಅಂತ ರವಿಚಂದ್ರನ್ ತಮ್ಮ ಪಾತ್ರದ ಬಗ್ಗೆ ಹೀಗೆ ವಿವರಿಸ್ತಾರೆ. ಈಗಾಗಲೇ ಅವರ ಪಾತ್ರದ ಶೂಟಿಂಗ್ ಕೂಡ ಮುಗ್ದಿದ್ಯಂತೆ. ಕೃಷ್ಣನ ಪಾತ್ರ ಮಾಡಿದ್ರು ರವಿಚಂದ್ರನ್ಗೆ ಈ ಸಿನಿಮಾದಲ್ಲಿ ಹೊಟ್ಟೆ ಸ್ವಲ್ಪ ಇದೆಯಂತೆ. ಈ ಬಗ್ಗೆ ಹೇಳಿರೋ ಅವರು, ಸಿನಿಮಾಗಾಗಿ ತೆಳ್ಳಗಾಗಿದ್ದೆ, ಆದ್ರೂ ನಾನು ಸಿನಿಮಾದಲ್ಲಿ ಸ್ವಲ್ಪ ದಪ್ಪ ಕಾಣಿಸ್ತೀನಿ, ಗ್ರಾಫಿಕ್ ನಲ್ಲಿ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ನಾನಿನ್ನೂ ಅದನ್ನ ನೋಡಿಲ್ಲ, ಮುನಿರತ್ನ ತುಂಬಾ ಆಸಕ್ತಿಯಿಂದ ಚಿತ್ರವನ್ನ ಮಾಡ್ತಿದ್ದಾರೆ ಅಂತ ಕೃಷ್ಣನನ್ನ ರವಿ ವಿವರಿಸ್ತಾರೆ. ಒಟ್ಟಾರೆ ಕುರುಕ್ಷೇತ್ರ ಸಿನಿಮಾದಲ್ಲಿ ರವಿಚಂದ್ರನ್ಗೆ ಇರೋ ಬೇಜಾರಂದ್ರೆ ಕೃಷ್ಣನ ಪಾತ್ರ ಮಾಡಿದ್ರು ಗೋಪಿಕಾ ಸ್ತ್ರೀಯರನ್ನ ಕೊಟ್ಟಿಲ್ಲ ಅಂತ. ಎನಿವೇಸ್, ಕುರುಕ್ಷೇತ್ರ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗತ್ತೆ ರವಿಚಂದ್ರನ್ ಅವರು ಕೃಷ್ಣನ ಪಾತ್ರವನ್ನ ಯಾವ ರೀತಿ ನಿಭಾಯಿಸಿದ್ದಾರೆ ಅಂತ.